ಸುಮಾರು 5 ವರ್ಷಗಳಿಂದಲೂ ಕೂಡ ನಾನು ಗೌರಿ ಗಣೇಶ ಮೂರ್ತಿಗಳನ್ನು ವಿತರಿಸ್ತಾ ಬಂದಿದ್ದೇನೆ. ಹೋದ ವರ್ಷ ನಮ್ಮ ಎಸ್ ಸಿ ಬಾಲಕೃಷ್ಣ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ಹಂಗಾಗಿ ನಾನು ಅವರ ಯಶಸ್ಸಿಗೆ ಸಿಗಲಿ ಅಂತೇಳಿ ಹರಕೆ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೆ. ಮಾಜಿ ಶಾಸಕನಾಗಿದ್ದಾಗ ನನ್ನನ್ನು ಕರೆಸಿ ಕಳೆದವರು ಈ ಒಂದು ವಿವೇಚನೆಯಲ್ಲೇ ಉಚಿತವಾಗಿ ವಿಘ್ನೇಶ್ವರನ ವಿತರಣೆಯನ್ನು ಮಾಡಲು. ಸ್ವತಂತ್ರ ಮುಂದೆ 75 ವರ್ಷ ಆದರೂ ಕೂಡ ಇವತ್ತು ಪ್ರತಿ ಗ್ರಾಮದಲ್ಲಿ ಇದು ಯಾರಪ್ಪ ಅಂದ್ರೆ ಯುವಕರ ಹಬ್ಬ ಇದೆ. ಶಿವಕುಮಾರ್ ಅವರ ಸಾಮಾಜಿಕ ಕಳಕಳಿ ಎಲ್ಲರೂ ಕೂಡ ಮೆಚ್ಚತಕ್ಕಂಥದ್ದು. ಅವರು ವಿಶೇಷವಾಗಿ ಯುವಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಈ 23 ಗ್ರಾಮಗಳು, ಈ ನಾಸಂದ್ರ ಮತ್ತು ಅಕ್ಕಪಕ್ಕದ 23 ಗ್ರಾಮಗಳಿಗೂ ಕೂಡ ಉಚಿತವಾಗಿ ಅವರೇ ಸ್ವತಃ ತಯಾರಿಸಿದಂಥ ಗಣೇಶನ ಮೂರ್ತಿಗಳನ್ನು ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಶ್ಲಾಘನೀಯ. ಎಲ್ಲರೂ ಕೂಡ ಯುವಕರಿಗೆ ಉತ್ತೇಜನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೆಲಸಗಳು ಆಗಬೇಕು ಅಂತಕ್ಕಂಥದ್ದು ಇದೊಂದು ಇವರು ಎಲ್ರಿಗೂ ಎಲ್ಲರೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಅಂತಕ್ಕಂಥ ಹೇಳಿಕೆ ಇಚ್ಛೆ. ಅದಕ್ಕೆ ನಾನು ಹೇಳಿದ್ರೆ ಗಣೇಶ್ ಕುಮಾರ್ ಅವರಿಗೆ ಉಚಿತವಾಗಿ ವಿತರಣೆ ಮಾಡೋಣ. ನಾನು ಕೂಡ ಹೆಚ್ಚಿನ ಜವಾಬ್ದಾರಿ ತಗೊಳ್ತೀನಿ ಕುದುರು ಹೋಬಳಿಗೆ. ಇದು ಈ ಒಂದು ವಿತರಣಾ ಕಾರ್ಯಕ್ರಮ ಎಲ್ಲ ಕಡೆ ಸಮರ್ಪಕವಾಗಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಮನೆ ಮನೆಗೆ ಗಣೇಶನನ್ನ ವಿತರಣೆ ಮಾಡುವ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಹೋದ ವರ್ಷ ಮಾಜಿ ಶಾಸಕರಾಗಿ ಬಂದಿದ್ರು, ಈ ವರ್ಷ ಅಲ್ಲಿ ಶಾಸಕರಾಗಿ ಬಂದು ಕಾರ್ಯಕ್ರಮ ತುಂಬ ಉತ್ತಮ ನಡೀತು ಅಂತಕ್ಕಂಥ ಅಭಿಪ್ರಾಯವನ್ನು ಇವತ್ತು ಇಷ್ಟು ವ್ಯಕ್ತಪಡಿಸ್ತಾ ಇದ್ದೀನಿ. ಚಿಕ್ಕುಮಾರ್ ಅವರು, ನಾನು ಈ ವರ್ಷಕ್ಕೆ ನನಗೆ ಸಾಕಾಗಿಬಿಟ್ಟಿದೆ, ನನಗೆ ಲಾಗಲ್ಲ ನಾನು ಪ್ರಮ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದಾಗ ಶಾಸಕರು ಏನು ಹೇಳಿದ್ರು, ನಾನಿದ್ದೀನಿ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಕುದುರು ಹೋಗ್ಲಿ ಫುಲ್ಲು ಮನೆ ಮನೆಗೂ ಗಣೇಶನನ್ನು ವಿಚಾರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರು ವಿಜೇತರಾದ ನಂತರ ಮತ್ತೆ ಇಡೀ ಒಂದು 21 ಹಳ್ಳಿಗಳಿಗೆ ಉಚಿತವಾಗಿ ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಮಕ್ಕಳುಗಳಿಗೆ ಕೊಟ್ಟಿದೆ. ಆ ಆಸೆಯನ್ನು ಇವತ್ತು ಈಡೇರಿಸಿದ್ದೀನಿ. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ನಮ್ಮ ನಾಯಕರಾದಂಥ ಎಸ್ ಸಿ ಬಾಲಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ರಂಗನಾಥನಂತಹ ಸ್ವಾಮೀಜಿಗಳು ಉಪಸ್ಥಿತರಿದ್ದರು, ಹಾಗೂ ನಮ್ಮ ಧನಂಜಣ್ಣ ಅವರು, ಮಣಿನಳ್ಳಿ ಸುರೇಶಣ್ಣ ಅವರು, ಹಾಗೂ ನಾಸಂದ ಗ್ರಾಮದ ಮುಖಂಡರಾದಂಥ ಧನುಷ್ ಅವರು, ಹಾಗೂ ಜಗದೀಶಣ್ಣ ಅವರು, ಇನ್ನೂ ಹಲವಾರು ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಮುಂದಿನ ವರ್ಷವೂ ಕೂಡ 3021 ಗಣೇಶ ಮೂರ್ತಿಗಳನ್ನು ಕೊಡಬೇಕು ಅಂತ ನನ್ನಲ್ಲಿ ಆಸೆ ಇದೆ. ಅದಕ್ಕೆ ಪ್ರೇರಣೆಯನ್ನು ನಮ್ಮ ನಾಯಕರಾದ ಎಸ್ ಸಿ ಬಾಲಕೃಷ್ಣ ಅವರು ತುಂಬಬೇಕು. ಆಗ ನಾವು ಇನ್ನೂ ಹೆಚ್ಚಿನ ಶಕ್ತಿ ಮಟ್ಟದಲ್ಲಿ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಅವರು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಒಂದು ನಿಗಮ ಮಂಡಳಿ ಆಗಿ ಯಾವುದೋ ಒಂದು ಹುದ್ದೆಯನ್ನು ಕೊಟ್ಟರೂ ಕೂಡ ನಾನು ನಿಭಾಯಿಸೋದಕ್ಕೆ ರೆಡಿ ಇದ್ದೀನಿ. ಯಾವುದೇ ಹುದ್ದೆಯಕ್ಕೆ ನಾನು ಯಾವ ಕೊಡ್ತೀರಾ ಯಾಕೆ ಅಂತ ಏನೂ ಕೂಡ ಪ್ರಶ್ನೆ ಮಾಡಲ್ಲ. ಯಾರು ಏನು ದಾರಿ ತೋರಿಸ್ತಾರೋ ಆ ಮಾರ್ಗದಲ್ಲಿ ನಡೆಯುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ.